ರಾಮಾ ರಾಮಾರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಮುಂದೊಂದಿನ ನಡೆಯೋ ಘಟನೆಗೆ ಸಿನಿಮಾ ರೂಪ ಸಿಕ್ಕಿದ್ರೆ ಹೇಗಿರುತ್ತೆ? ಎಸ್, ಸೂಪರ್ ಆಗಿರುತ್ತೆ. ಸೊ ಅದೇ ರೀತಿ ಹೊಸ ಪ್ರಯತ್ನಕ್ಕೆ ಕೈ ಹಾಕಿ ಯಶಸ್ಸನ್ನ ಕಂಡಿರೋ ಕಾಣ್ತಾ ಇರೋ ಚಿತ್ರ ರಾಮ ರಾಮಾರೆ. ಇದು ಹೊಸಬರು ಹೊಸ ಎಳೆ ಇಟ್ಕೊಂಡು ಮಾಡಿರುವಂತಹ ವಿಭಿನ್ನವಾದಂತಹ ಚಿತ್ರ. ಇನ್ನು ಈ ಚಿತ್ರವನ್ನ ನೋಡಿದವರೆಲ್ಲ ಆಕ್ಟಿಂಗ್ ಸೂಪರ್, ಡೈರೆಕ್ಷನ್ ಸೂಪರ್, ಡೈಲಾಗ್ಸ್ ಕಿಲ್ಲರ್, ಇನ್ನು ಲೊಕೇಶನ್ಸ್ ನಮ್ಮ ಕರ್ನಾಟಕ. ಟೋಟಲ್ ಆಗಿ ಒಬ್ಬ ಪ್ರೇಕ್ಷಕ ಯಾವ ರೀತಿ ಮೂವಿನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೋ, ಸೊ ಅದೇ ರೀತಿ ಮೂವಿಯನ್ನ ನಿರ್ದೇಶಕರು ನಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಚಿತ್ರತಂಡವನ್ನ ಮಾತನಾಡಿಸ್ತಾ ಇದೀವಿ. ಯಶಸ್ಸು ಒಂಥರ ಯಾವ ರೀತಿ ಅನಿಸ್ತಾ ಇದೆ ಅವರಿಗೆ, ಅದನ್ನೆಲ್ಲ ಕೇಳುವಂತಹ ಪ್ರಯತ್ನ ನಮ್ದಾಗಿರುವಂತದ್ದು. ಸೊ ರಾಮ ರಾಮರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಚಿತ್ರತಂಡ ಅಂತೇಳಿ ಹೇಳಿದೆ ನಾನು, ಚಿತ್ರತಂಡ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದೆ. ಮೊದಲಿಗೆ ಧರ್ಮಣ್ಣ ಕಡೂರ್ ಅವರು ನಟರು, ಹೌದು ನೋ ನಟರಾಜ್ ಅವರು ಕೂಡ ನಟರು. ಸೊ ನೋಡಿರ್ತೀರಾ, ನಾನು ಹೇಳೋ ಅವಶ್ಯಕತೆ ಇಲ್ಲ, ಬನ್ನಿ ಅವರನ್ನ ಸ್ವಾಗತಿಸ್ಬೇಡ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಸೊ ಮೊದಲಿಗೆ ನಾನು ಏನ್ ಕೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಸಕ್ಸಸ್ ಎಕ್ಸ್ಪೆಕ್ಟ್ ಮಾಡಿದ್ರ ಅದನ್ನ ಕೇಳ್ತೀನಿ. ಅದಕ್ಕೂ ಮೊದಲು ಚಿತ್ರದ ಟ್ರೇಲರ್ ಅನ್ನ ನೋಡ್ಬೇಕು ಅಂತ ಹೇಳಿ ನಮ್ಮ ವ್ಯೂವರ್ಸ್ ಕಾಯ್ತಾ ಇರ್ತಾರೆ. ಟ್ರೇಲರ್ ನೋಡ್ಕೊಂಡ್ ಬರ್ಬೇಡ. ಸೊ ಬನ್ನಿ, ರಾಮ ರಾಮರೇ ಚಿತ್ರದ ಟ್ರೇಲರ್ ನಿಮ್ಗೋಸ್ಕರ ಕಾಯ್ತಾ ಇದೆ, ನೋಡ್ಬೇಡ. ಜಯಲಿಂದ ಯಾರ ಕೈಗೂ ಸಿಗ್ಲ ಎಲ್ ಹೋದ ಏನಾದ ಯಾರ ಕಣ್ಗೂ ಕಾಣ್ಲ ಪೊಲೀಸ್ ಹ್ಯಾಂಡ್ ಓವರ್ ಮಾಡೋಣ. ಪೊಲೀಸ್ ಹ್ಯಾಂಡ್ ಓವರ್ ಮಾಡೋಣ. ರಾಮ ರಾಮ ರೇ, ಇದನ್ನ ನೋಡ್ತಾ ಇದ್ರೆ ಹಿಂಗೆ ಅನ್ಕೊಳ್ಬೇಕು. ಯಾಕೆಂದ್ರೆ ಟ್ರೈಲರ್ ನೋಡ್ತಾ ಇದ್ರೇನೆ ಎಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸ್ಬಿಡುತ್ತೆ ಈ ಸಿನಿಮಾ ಅಂತಂದ್ರೆ. ಎಸ್, ಈ ಸಿನಿಮಾದಲ್ಲಿ ಏನೋ ಮುಂದೊಂದು ನಡೆಯುವಂತ ಘಟನೆ ಏನಿದೆ ಆ ಘಟನೆನ ತೋರಿಸ್ತಾರೆ. ಸೊ ಇದನ್ನ ನೋಡ್ಲೇಬೇಕು ಅಂತ ಹೇಳಿ ಕ್ಯೂರಿಯಸ್ ಆಗಿ ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಸೊ ಅಷ್ಟು ಕುತೂಹಲ ಇದೆ ಈ ಟ್ರೈಲರ್ ಅಲ್ಲಿ. ಸೊ ಬನ್ನಿ, ಈ ಚಿತ್ರದ ಬಗ್ಗೆ ಇನ್ನೂ ಹೆಚ್ಚಿನ ಮಾತನ್ನ ಆಡೋದಿಕ್ಕೆ ಈ ಚಿತ್ರದ
ಸೂತ್ರಧಾರಿಗಳಾದಂತಹ ನಿರ್ದೇಶಕ ಸತ್ಯಪ್ರಕಾಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡೋಣ ಅವರನ್ನ. ಸತ್ಯಪ್ರಕಾಶ್ ಅವರೇ, ಸ್ವಾಗತ ನಿಮ್ಗೆ ಕಾರ್ಯಕ್ರಮಕ್ಕೆ. ಮತ್ತೊಂದು, ನಾನು ಇಲ್ಲಿ ಕ್ವಶನ್ ಅನ್ನ ಕೇಳೋದಕ್ಕೆ ಇಷ್ಟಪಡ್ತಾ ಇದ್ರೆ ಯಾವಾಗ್ಲಿಂದ ನನಗೆ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ನಾನು. ಅದಕ್ಕೂ ಮೊದಲು ಲವಿತ್ ಅವರನ್ನ ಹಾಗೆ ಬಿಂಬಶ್ರೀ ಅವರನ್ನ ಕೂಡ ನಾನು ವೆಲ್ಕಮ್ ಮಾಡ್ಬಿಡ್ತೇನೆ. ನಿಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೇಳಬಿಡ್ತೀನಿ ಕ್ವಶನ್ ಏನು ಅಂತ ಹೇಳ್ಬಿಟ್ಟು. ಹೇಗ್ ಹೊಳಿತು ಸರ್ ನಿಮ್ಗೆ ಈ ರಾಮ ರಾಮರೇ, ಏನ್ ಇಷ್ಟೊಂದು ಕ್ಯೂರಿಯಾಸಿಟಿ ಹುಟ್ಟಿಸ್ಬಿಟ್ಟಿದಾರಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ರ ಈ ರೆಸ್ಪಾನ್ಸ್ ಅನ್ನ ನೀವು? ಇಷ್ಟು ದೊಡ್ಡ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನಂದ್ರೆ, ಫಸ್ಟ್ ಇಂದನೂ ಒಂದೇನೋ ಒಂದು ಹೊಸ ಪ್ರಯತ್ನ ಮಾಡೋಣ, ಪ್ರತಿಯೊಂದು ವಿಷಯದಲ್ಲೂ ಏನಾದ್ರು ಹೊಸ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡೇ ಕೂತಿದ್ದು. ಸುಮಾರು 2-2.5 ವರ್ಷ ಅದಕ್ಕೆ ಸ್ಕ್ರಿಪ್ಟ್ಗೆ ನಮಗೆ ಟೈಮ್ ಕಳೆದೋಯ್ತು. ಪ್ರತಿಯೊಂದು ಸೀನು ಬರಿಬೇಕಾದ್ರೆ ಸ್ಕ್ರಿಪ್ಟ್ ಆದ್ಮೇಲೆ ಅಗೇನ್ ಲೊಕೇಶನ್ ಅಂತ ಬಂದಾಗ ಅದು ಅಷ್ಟೇ, ರೋಡ್ ಸಿನಿಮಾ ಅಂದ ತಕ್ಷಣ ಮಾಮೂಲಿ ಘಾಟ್ ಸೆಕ್ಷನ್, ಹೈವೇಸ್, ಅದು ಬಿಟ್ಟು ಬೇರೆ ಏನ್ ಟ್ರೈ ಮಾಡ್ಬೋದು ಅಂತ ಪ್ರತಿಯೊಂದು ವಿಚಾರನೂ ಬೇರೆ 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 ಅಂತ ಯೋಚನೆ ಮಾಡ್ಕೊಂಡು ಹೋಗಿದ್ದಕ್ಕೆ ಮೋಸ್ಟ್ಲಿ ಅದೇ ಎಲ್ಲ ಫ್ರೆಶ್ ಆಗಿರೋದ್ರಿಂದ ಈ ತರ ರೆಸ್ಪಾನ್ಸ್ ಬರ್ತಾ ಇದೆ. ಹೊಸಬರು, ಹೊಸತನ, ಎಲ್ಲ ಫ್ರೆಶ್ ಆಗಿದೆ. ಸೊ ಅದಕ್ಕೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಈ ಮೂವಿ ಅಂತ. ಓಕೆ, ಸೂಪರ್ ಸೂಪರ್. ಸೊ ಇನ್ನು ಏನ್ ಹೇಳ್ತೀರಾ ನಟರಾಜ್ ಅವರೇ? ತುಂಬಾ ಖುಷಿ ಆಗ್ತಾ ಇದೆ ಜನ ರೆಸ್ಪಾನ್ಸ್ ನೋಡಿ. ಅಂದ್ರೆ ನಮ್ಗೆ ಟ್ರೈಲರ್ ಬಿಟ್ಟಾಗ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಒಂದಷ್ಟು ಜನಕ್ಕೆ ಟ್ರೈಲರ್ ರೀಚ್ ಆಗತ್ತೆ ಹಾಗೆ ಅಂತ ಹೇಳ್ಬಿಟ್ಟು. ಟ್ರೈಲರ್ ಒಳಗಡೆನೆ ತುಂಬಾ ಎಕ್ಸ್ಪೆಕ್ಟೇಷನ್ ಜನಕ್ಕೆ, ತುಂಬಾ ಜನಕ್ಕೆ ರೀಚ್ ಆಗೋಯ್ತು ಟ್ರೈಲರ್. ಟ್ರೈಲರ್ ಅಲ್ಲೇ ತುಂಬಾ ಕ್ಯೂರಿಯಾಸಿಟಿ ಇದೆ ಅಂತೇಳಿ ಹೇಳ್ದೆ ನಾನು. ಸೊ ಆ ಕ್ಯೂರಿಯಾಸಿಟಿನೇ ಇಷ್ಟು ಮಟ್ಟದ ರೆಸ್ಪಾನ್ಸ್ ಜೊತೆಗೆ ಚಿತ್ರವನ್ನ ನೋಡಿ ಇಷ್ಟು ದೊಡ್ಡ ಮಟ್ಟದ ರಿವ್ಯೂ ಕೊಡೋದಕ್ಕೆ ಸಾಧ್ಯ ಆಯ್ತು. ಓಕೆ, ಸೂಪರ್. ಇನ್ನು ಬಿಂಬಶ್ರೀ, ನೀವೇನ್ ಹೇಳ್ತೀರಾ, ಹೇಗ್ ಅನಿಸ್ತಾ ಇದೆ ನಿಮ್ಗೆ ಈ ಒಂದು ರೆಸ್ಪಾನ್ಸ್? ಎಲ್ಲಾ ಕಡೆಯಿಂದ ಒಳ್ಳೆ ರಿವ್ಯೂಸ್ ಬರ್ತಾ ಇರುವಂತದ್ದು, ಎಲ್ಲರೂ ಚಿತ್ರವನ್ನ ನೋಡಿದವರು ಎಸ್ ಮಸ್ಟ್ ಅಂಡ್ ಶುಡ್ ವಾಚ್ ಮಾಡ್ಲೇಬೇಕು ಈ ಸಿನಿಮಾನ ಅಂತ ಹೇಳ್ತಿದ್ದಾರೆ. ಖುಷಿ ಆಗ್ತಿದೆ, ಹೊಸಬರ ಒಂದು ಒಳ್ಳೆ ಪ್ರಯತ್ನಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಒಟ್ಟು ಖುಷಿ ಹಾಕಿದೆ ಅಷ್ಟೇ, ಖುಷಿ ಎಲ್ಲರೂ ಮುಖದಲ್ಲೂ ಕಾಣಿಸ್ತಾ ಇದೆ ನನಗೆ. ಸೂಪರ್. ಇನ್ನು ಲವಿತ್ ಅವರೇ, ನಮ್ಗೆ ಆಕ್ಚುಲಿ ಫಸ್ಟ್ ಸತ್ಯವ್ರೊಂದು ಕತೆ ಮಾಡಿ ಹೇಳಿದಾಗ ತುಂಬಾ ಇಷ್ಟ ಆಯ್ತು. ಕತೆ ಮಾಡಿದಾಗ ಅದೇ ತರ ಲೊಕೇಶನ್ ಹುಡ್ಕೋದಿರ್ತದೆ, ಒಂಥರ ಸ್ಟ್ರಾಂಗ್. ಇವ್ರು ಆಕ್ಚುಲಿ ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಪ್ಲಾನ್ ಮಾಡಿ ನೋಡ್ಕೊಂಡು ಹೋದಾಗ ಆ ಲೊಕೇಶನ್ ಸಿಕ್ತ, ಲೊಕೇಶನ್ ಸಿಕ್ತಾಗ ಅಲ್ಲೇ ಈ ತರ ಮಾಡ್ಬೇಕು ಅಂದ್ಬಿಟ್ಟು ಪ್ಲಾನ್ ಮಾಡಿದಂತ ರಾಮ ರಾಮರೇನೆ. ಇವತ್ತು ಯಾರೇ ನೋಡೋದು ಒಂದ್ ಸ್ವಲ್ಪ ವಾವ್ ಅನ್ನೋ ತರ ಇದೆ ಸಿನಿಮಾ. ಎಸ್, ಖಂಡಿತ ವಾವ್ ಅಂತ ಹೇಳಿದ್ರಲ್ಲ, ವಾವ್ ಎಫೆಕ್ಟ್ ಇದ್ರಲ್ಲಿ. ಧರ್ಮಣ್ಣ ಅವರು, ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಸಿನಿಮಾಗೆ ಪ್ರೊಡ್ಯೂಸರ್ಸ್ ಅಂತ ಯಾರಿಲ್ಲ, ತಂತ್ರಜ್ಞರ ಮಾಡಿರೋ ಸಿನಿಮಾಗೆ ಇಂಥ ರೆಸ್ಪಾನ್ಸ್ ಸಿಕ್ಕಿರೋದು ಈಗ ಅನಿಸ್ತಾ ಇದೆ. ನಮಗೆ ಪ್ರೊಡ್ಯೂಸರ್ಸ್ ಇಲ್ಲ ಅನ್ನೋ ಕೊರಗು ನಮಗಿಲ್ಲ. ಕರ್ನಾಟಕದ ಜನತೆ, ಎಲ್ಲ ಮಾಧ್ಯಮದವರು, ಪತ್ರಿಕೆಯವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವರೇ ಪ್ರೊಡ್ಯೂಸರ್ಸ್ ಅಂತ ಹೇಳಕ್ ಇವತ್ತು ಇಷ್ಟಪಡ್ತೀನಿ. ಕರ್ನಾಟಕದ ಜನತೆನೇ ಇದಕ್ಕೆ ನಿರ್ಮಾಪಕರು ಅನ್ನೋಕ್ಕೆ ತುಂಬಾ ಖುಷಿ ಆಗುತ್ತೆ. ಪ್ರತಿಭೆ ಅನ್ನೋದು ಎಲ್ಲರಲ್ಲೂ ಕೂಡ ಇರುತ್ತೆ, ಆದ್ರೆ ಆ ಪ್ರತಿಭೆನ ಸೂಕ್ತ ಸಮಯದಲ್ಲಿ ಹೊರಗಡೆ ಹಾಕೋದಿದೆ, ಜೊತೆಗೆ ಆ ಪ್ರತಿಭೆನ ನಮ್ಮ ಜನ ಅದನ್ನ ನೋಡಿ ಎಕ್ಸೆಪ್ಟ್ ಮಾಡ್ಕೊಳ್ತಾರಲ್ವಾ, ಅದು ತುಂಬಾ ದೊಡ್ಡತನ ಅಂತೇಳಿ ಹೇಳ್ಬೋದು. ಇನ್ನು ಸತ್ಯಪ್ರಕಾಶ್ ಅವರೇ, ಮುಂದೊಂದು ದಿನ ನಡೆಯೋ ಘಟನೆ ಅಂತ ಹೇಳಿ ತೋರಿಸಿದಿರಾ, ಯಾಕೆ ಅನ್ನಿಸ್ತು ಮುಂದೊಂದು ದಿನ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಾದ್ರೂ ಮೊದ್ಲು ಅನ್ಸ್ಬಿಟ್ಟಿತ್ತಾ ಹೇಗೆ? ಇಲ್ಲ ಇಲ್ಲ, ಆ ತರ ಏನಿಲ್ಲ. ಏನಾಗುತ್ತೆ ಅಂದ್ರೆ, ಇಡೀ ತಂಡ ಪರಿಚಯನೇ ಇಲ್ಲ ಯಾರಿಗೂ. ಈಗ ಸಿನಿಮಾ ಥಿಯೇಟರ್ ಒಳಗೆ ಜನ ಬರ್ಬೇಕು ಅಂದ್ರೆ ಅವರಿಗೆ ಆರ್ಟಿಸ್ಟ್ ಗಳೇನೋ ಪರಿಚಯ ಇರಬೇಕು, ಅಥವಾ ಟೆಕ್ನಿಷಿಯನ್ ಗಳ ಪರಿಚಯ ಇರಬೇಕು, ಅಥವಾ ಹಿಂದ್ಗಡೆ ಅವ್ರೇನೋ ಕೆಲಸ ಮಾಡಿದ್ ಗೊತ್ತಿರ್ಬೇಕು. ಸೊ ಇಡೀ ತಂಡ ಹೊಸಬ್ರು. ನನಗೆ ತುಂಬಾ ಭಯ ಇದ್ದಿದ್ದೆ ಏನಂದ್ರೆ, ಈ ಫಸ್ಟ್ ಫ್ರೇಮ್ ಇಂದ ಜನಕ್ಕೆ ಏನೋ ಒಂದು ಕ್ಯೂರಿಯಾಸಿಟಿ ಸ್ಟಾರ್ಟ್ ಮಾಡಿಸ್ಬೇಕು ಅಂತ. ಯಾಕಂದ್ರೆ ನಿಮಗೆ ಅದೊಂದೇ ಇದ್ದಿದ್ದು ನಮಗೆ ಒಂದು ಸ್ಟ್ರಾಂಗ್ ಪಾಯಿಂಟ್. ಸೊ ಅದಕ್ಕೆ ಫಸ್ಟ್ ಫ್ರೇಮ್ ಏನ್ ಬರುತ್ತಪ್ಪ, ಬ್ಲಾಂಕ್ ಸ್ಕ್ರೀನ್ ಬರುತ್ತೆ, ಅಲ್ಲಿಂದನೂ ಏನಾದ್ರು ಕ್ಯೂರಿಯಾಸಿಟಿ ಸ್ಟಾರ್ಟ್ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಇದು ಯೋಚನೆ ಬಂದಿದ್ದು ನನಗೆ. ಸರಿ, ಇವಾಗ ನೀವು ಏನೇ ಕತೆ ಮಾಡಿದ್ರು ಹಿಂದೆ ನೋಡಿರ್ತೀವಿ, ಕೇಳಿರ್ತೀವಿ, ಬಟ್ ನನ್ನ ಪ್ರಕಾರ ಈ ಕತೆ ಒಂಥರ ಆಗ್ಬೋದೇನೋ ಮುಂದೆ, ಯಾರೋ ಒಬ್ಬ ಜೈಲಿಂದ ತಪ್ಪಿಸ್ಕೊಂಡು ಅವನೇನೋ ಓಡೋಗಿ ಆಮೇಲೆ ಅವನಿಗೇನೋ ಒಂದು ಇದೆ ಇಷ್ಟೇ ಜೀವನ ಅನ್ನೋ ಥರದ್ದು ಏನಾದರೂ ಆಗ್ಬಹುದೇನೋ ಅಂತ ಅನಿಸಿ, ಆವಾಗ ಸರಿ ಫಸ್ಟ್ ನೋಡೋ ತಕ್ಷಣ ಇದೊಂದು ಪಂಚ್ ಇರತ್ತೆ, ಒಂದು ಕ್ಯೂರಿಯಾಸಿಟಿ ಇರತ್ತೆ, ಓ ಇದೇನಪ್ಪ ಈ ತರ ಬರ್ದಿರಲ್ಲ ಅಂತ. ಸೊ ಆ ಐಡಿಯಾ ಮೇಲ್ಗಡೆ ಇಲ್ಲಿ ಬರೀ ಜೈಲಿನಿಂದ ಓಡ್ ಬಂದಿರೋ ಖೈದಿಗೆ ಮಾತ್ರ ಅಲ್ಲ, ಮುದುಕ ಆಗಿರ್ಬಹುದು, ಪ್ರೀತಿ ಮಾಡೋ ಹುಡುಗ ಹುಡುಗಿಯರಾಗಿರ್ಬಹುದು, ಪ್ರತಿಯೊಬ್ಬರ ಜೀವನದ ಎಳೆನೂ ಕೂಡ ಬಿಡಿಬಿಡಿಯಾಗಿ ಬಿಡಿಸಿ ಇಟ್ಟುಬಿಟ್ಟಿದ್ದೀರಾ ಎಲ್ಲರ ಮುಂದೆನೂ ಕೂಡ. ಸೊ ಇನ್ನು ಖೈದಿನ್ ಕೇಳಿದಂತೆ ಯಾವ ರೀತಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು, ನಾನಂದ ಅವ್ರನ್ನ ನೋಡಿದ ತಕ್ಷಣ ಕಂಡಿಡೋಕೆ ಆಗ್ಲಿಲ್ಲ ಇವ್ರು ನಾನು ನಟರಾಜ್ ಅಂತ ಹೇಳಿ, ಯಾಕೆಂದ್ರೆ ಅಲ್ಲಿ ಉದ್ದ ಕೂದಲುಗಳಿದ್ವು ಅಂದ್ರೆ ಗಡ್ಡ ಜೊತೆಗೆ ತಲೆ ಕೂದಲು, ಇಲ್ಲಿ ಹೌದಾ ಅಂತ ಸ್ವಲ್ಪ ನಾನು ಕನ್ಫ್ಯೂಸ್ ಆದೆ. ಸೊ ಇವಾಗ ಗೊತ್ತಾಯ್ತು. ನಾನು ಅದೇ ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ, ಹೋದ ತಕ್ಷಣ ಗಡ್ಡ ಕೂದಲು ಬಿಟ್ಕೊಂಡಿರೋ ನಾನು ಯಾರು ಅಂತ ಗೊತ್ತಾಯ್ತು. ಅದು ಸತ್ಯ ಅವರು ಕತೆ ಹೇಳಿದಾಗ ಈ ತರದ ಒಂದು ಖೈದಿ ಕ್ಯಾರೆಕ್ಟರ್ ಒಂದು ಜಯ ತಪ್ಪಿಸ್ಕೊಂಡಿದ್ದಾನೆ,
ಅವನ್ ಹೇಗಿರ್ಬೋದು ಹೇಗೆ ನೀವು ಮಾಡ್ಕೋಬೇಕಾಗತ್ತೆ ಹಾಗೆ ಅಂತ ಹೇಳಿದ್ರು. ಅದೇ ಆಲ್ಮೋಸ್ಟ್ ನಾನು 70-72 ಕೆಜಿ ಇದೆ ನಾನು ಅವಾಗ ಕತೆ ಹೇಳ್ಬೇಕಾದ್ರೆ. ನಾನು ಅದಕ್ಕೆ ಇನ್ನೂ ಫೈನಲೈಸ್ ಆಗಿತ್ತಿಲ್ಲ ಪಾತ್ರಗಳು ಯಾವ್ದನ್ನು. ಈ ನಮ್ದು ಇಡೀ ಟೀಮ್ ಸೇರ್ಕೊಂಡು ಮಾಡೋಣ ಅಂತ ನಿರ್ಧಾರ ಮಾಡಿದಾಗ ಇಡೀ ಟೀಮ್ ಅಲ್ಲಿ ಇದ್ದಿದ್ದೆ ನಾನು ಮತ್ತೆ ಧರ್ಮಣ್ಣ ಇಬ್ಬರೇ ಆರ್ಟಿಸ್ಟ್ ಗಳು. ಆರ್ಟಿಸ್ಟ್ ಅಂತಾನೇ ಇಡೀ ಟೀಮ್ ಅಲ್ಲಿ ಇರಲಿಲ್ಲ, ಇರೋದು ಎರಡು ಮೇಜರ್ ಕ್ಯಾರೆಕ್ಟರ್ ಗಳು. ಅದೇ ಒಂದ್ ಟಾಸ್ಕ್ ಕೊಟ್ರು ನಮ್ಗೆ ಡೈರೆಕ್ಟರ್, ನೀವಿಬ್ರಲ್ಲಿ ನೋಡಿ ಸ್ವಾಮಿ ಯಾರ್ಯಾರು ಯಾವ್ಯಾವ ಪಾತ್ರ ಮಾಡ್ತೀರಾ ಅಂತ ನೀವೇ ಹಂಚ್ಕೊಳ್ಳಿ, ನೀವೇ ಚೂಸ್ ಮಾಡ್ಕೊಳ್ಳಿ, ನೀವು ಪ್ರಿಪರೇಷನ್ ಆಗಿ ಪ್ರಿಪೇರ್ ಆಗಿ ಹಾಗೆ ಅಂತ ಹೇಳ್ಕೊಂಡು. ಬಟ್ ಅದು ಒಂದ್ ಫೈನಲ್ ಆಗಿ ಏನ್ ಹೇಳಿದ್ರು ಅಂದ್ರೆ ನೀವಿಬ್ರಲ್ಲಿ ಯಾರು ಸೂಟ್ ಆಗ್ತೀರಾ ನೋಡ್ತೀನಿ, ಇಬ್ರು ಆಗ್ಲಿಲ್ಲ ಅಂದ್ರೆ ನಾನು ಬೇರೆ ಆಪ್ಷನ್ ಹೋಗ್ಲೇಬೇಕು ಹಾಗೆ ಅಂತ. ಅದೊಂದ್ ಚಾಲೆಂಜಿಂಗ್ ಆಗಿ ಎತ್ಕೊಂಡು ಒಂದಷ್ಟೆಲ್ಲ ವರ್ಕೌಟ್ ಎಲ್ಲ ಮಾಡಿ ಆಲ್ಮೋಸ್ಟ್ ಒಂದೂವರೆ ವರ್ಷ ಡಯಟಿಂಗ್, ಕೂದಲು ಗಡ್ಡ ಎಲ್ಲ ಬಿಟ್ಕೊಂಡು ಆಮೇಲೆ ಟೆಸ್ಟ್ ಶೂಟು ಮಾಡಿದ್ರು. ಟೆಸ್ಟ್ ಶೂಟ್ ಅಲ್ಲೂ ನೀವು ಫೈನಲ್ ಆದ್ರೆ ನಾನು ಓಕೆ ಹೇಳ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಅದು ಡೌಟ್ ಅಲ್ಲೇ ಇತ್ತು, ಅವಾಗ ಪುಕ ಪುಕ ಅಂತ ಇತ್ತು, ಒಳ್ಳೆ ಕ್ಯಾರೆಕ್ಟರ್ ಮಾಡ್ಬಿಡುವ ಅಂತ ಹೇಳಿ ಒಂದಷ್ಟೆಲ್ಲ ವರ್ಕೌಟ್ ಮಾಡಿ. ರೆಫರೆನ್ಸ್ ಗಳು ಯಾವ್ದಾದ್ರು ಇದೆಯಾ ಅಂತ ಕೇಳಿದಾಗ ಇಲ್ಲ ರೆಫರೆನ್ಸ್, ನೀವು ಮಾಡಿ ನೀವು ಏನ್ ಪಾತ್ರ ಮಾಡ್ತೀರಾ ಅಂತ. ಒಂದ್ ಮೂರ್ನಾಲ್ಕು ವರ್ಜನ್ ಗಳು ಈ ತರ ಇರುತ್ತೆ ಅಂತ ಪಾತ್ರ ಕೊಟ್ಟಾಗ ಇದನ್ನ ಇಟ್ಕೊಳ್ಳಿ ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ ಹಾಗೆ ಅಂತ ಹೇಳ್ಕೊಂಡು ಫೈನಲ್ ಆಗಿ ಆ ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದ್ರು. ಇಷ್ಟು ವರ್ಷ ಅದೇ ಆಲ್ಮೋಸ್ಟ್ ಎರಡೆರಡೂವರೆ ವರ್ಷ ಮಾಡಿದ್ದ ಪ್ರತಿಫಲ ಅದು ಇವಾಗ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾ ಎಕ್ಸೈಟ್ ಆಯ್ತು, ಖುಷಿ ಆಯ್ತು, ಜನ ನೋಡ್ತಾ ಇದಾರೆ, ತುಂಬಾ ಖುಷಿ ಆಗಿದೆ. ಇನ್ನು ಧರ್ಮಣ್ಣ ಅವರೇ ಹೇಳ್ತಾ ಇದ್ರು ಪ್ರಾರಂಭದಲ್ಲಿ ನಿಮ್ಮಿಬ್ರಲ್ಲಿ ಯಾರಾದ್ರೂ ಚೂಸ್ ಮಾಡ್ಕೊಳ್ರಪ್ಪ, ಚಾಯ್ಸಸ್ ಅಪ್ ಟು ಯು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟಿದ್ರು ಸತ್ಯಪ್ರಕಾಶ್ ಅವರು ಅಂತ ಹೇಳ್ಬಿಟ್ಟು. ಸೊ ನೀವ್ ಯಾವ್ದಾದ್ರು ಡಿಸ್ಕಸ್ ಮಾಡಿದ್ರೆ ಈ ಪಾತ್ರ ನಾನ್ ಮಾಡ್ತೀನಿ, ಆ ಪಾತ್ರ ನೀನ್ ಮಾಡು, ಇದು ನನಗೆ ಹೊಂದುತ್ತೆ ಅದು ನಿನ್ ಹೊಂದುತ್ತೆ ಅನ್ನೋಂತಂಗೆ. ಆಕ್ಚುಲಿ ಇಬ್ರು ಗಡ್ಡ ಬಿಟ್ಟಿದ್ವಿ, ಆ ಕ್ಯಾರೆಕ್ಟರ್ ಯಾರೋ ಒಂದು ಸೂಟ್ ಆಗಿರಲಿ ಇನ್ನೂ ಬಿಟ್ಟಿದ್ವಿ. ಲೊಕೇಶನ್ ನೋಡ್ಬೇಕಾದ್ರೆ ಒಂದು 12,000 ಕಿಲೋಮೀಟರ್ ಕರ್ನಾಟಕ ಅವಾಗೇನೆ ಫೋಟೋ ಶೂಟ್ ಮಾಡ್ತಿದ್ರು ಅವರು ಗಡ್ಡ ಬಿಟ್ಟಾಗ್ಲೇ ಯಾರು ಇದು ಪಾತ್ರ ಸೂಟ್ ಆಗುತ್ತೆ ಅದು ಅಂತ. ಇನ್ನೊಂದು ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಆಗಿದ್ದು ಏನಂದ್ರೆ ನನ್ನ ಕ್ಯಾರೆಕ್ಟರ್ ಸತ್ಯವ್ರಿಗೆ ಗೊತ್ತಿತ್ತು, ಅಂದ್ರೆ ನಾನು ಅವರೆಲ್ಲ ಕ್ಲಾಸ್ಮೇಟ್ಸ್ ಊರಲ್ಲಿ, ಒಂದು 10 ವರ್ಷ ಗ್ಯಾಪ್ ಇತ್ತು ಅವಾಗ ಅಷ್ಟು ಇದಿರ್ಲಿಲ್ಲ, ಆದ್ರೆ ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತಿತ್ತು. ಅದನ್ನ ನೋಡ್ಕೊಂಡೆ ಸ್ವಲ್ಪ ಇದ್ ಮಾಡಿದ್ರು ಅನ್ಸುತ್ತೆ. ಅದಕ್ಕೆ ಅಷ್ಟು ನೈಜವಾಗಿ ಬಂದಿದೆ, ನಾನು ಇಲ್ಲೇ ಹಂಗ ಆಡ್ತೀನಿ ಕ್ಯಾಮ್ರಾದಲ್ಲೂ ಅಲ್ಲೂ ಹಂಗೆ ಆಡಿದೀನಿ. ಲವಿತ್ ಅವರು ನಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಏನ್ ಕೊಡ್ಬೋದು ನನಗೆ ಪಾತ್ರನ ಸತ್ಯಪ್ರಕಾಶ್ ಅವರು ಅಂತೇಳಿ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರಿ ನೀವು? ತುಂಬಾ ಮಾಡ್ಕೊಂಡಿದೆ ಆಕ್ಚುಲಿ, ನಾವು ಮಾಡ್ಕೊಂಡಿದ್ರಲ್ಲಿ ಏನು ಇಲ್ಲ ಅಂತ ಗೊತ್ತಾಗಿದೆ ಯಾವಾಗ ಅಂದ್ರೆ ಪ್ರೊಡ್ಯೂಸರ್ಸ್ ಇಲ್ಲ ಸಿನಿಮಾಗೆ ಅಂತ ಬಂದಾಗ. ಪ್ರೊಡ್ಯೂಸರ್ಸ್ ಇಲ್ಲ ಅಂತ ಬಂದಾಗ ಸಿನಿಮಾ ಹೆಂಗ್ ಮಾಡ್ದ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇವಾಗ ನಾವು ಇವರು ಇಲ್ಲೇ ಒಂದು ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ ಅಂದ್ರೆ ಎಷ್ಟು ದುಡ್ಡು ಬೇಕು ಅಷ್ಟು ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡು ಫಸ್ಟ್ ಲೊಕೇಶನ್ಗೆ ಹೋಗಿ ಬರ್ತೇವೆ. ಲೊಕೇಶನ್ಗೆ ಹೋಗಿ ಬಂದ್ಮೇಲೆ ಶೂಟಿಂಗ್ ಏನು ಹೋಗ್ಬೇಕಂದ್ರೆ ಎಷ್ಟು ದುಡ್ಡು ಬೇಕಂದ್ರೆ ಫಸ್ಟ್ ಇಲ್ಲೇ ಲೆಕ್ಕ ಮಾಡು. ಹಂಗಿದ್ರೆ ಇಲ್ಲಿಂದ ನಾವು ಟ್ರಾವೆಲ್ ಮಾಡೋಕ್ಕೆ ಬಿಜಾಪುರಕ್ಕೆ ಹೋಗ್ತೀವಿ ಅಂದ್ರೆ ಒಂದು 600 ಕಿಲೋಮೀಟರ್, ಅಲ್ಲಿಂದ ಒಂದು 50 ಕಿಲೋಮೀಟರ್. ನಾವಿಲ್ಲಿಂದ ಯಾರನ್ನೂ ಕರ್ಕೊಂಡು ಹೋಗಿ ನಾವು ಎಲ್ಲಾರು ಶೂಟಿಂಗ್ ಮಾಡ್ಬೇಕಂದ್ರೆ ತುಂಬಾನೇ ಕಷ್ಟ. ನಮ್ಗೆ ಏನೇನು ಬೇಕು ರಿಕ್ವೈರ್ಮೆಂಟ್ ಅಷ್ಟೇ ತಗೊಂಡೋಗಿ ಲೊಕೇಶನ್ ಎಲ್ಲೆಲ್ಲಿ ಇಡಬೇಕು ಪ್ಲಾನ್ ಎಲ್ಲ ಮಾಡ್ಕೊಂಡು ಒಂದು ಪ್ಲಾನಿಂಗ್ ಇದೆ ಅಂತ ಹೇಳ್ತಿದ್ರೆ ಕ್ಯಾಮ್ರಾ ವರ್ಕ್ ನೋಡ್ತಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಬೆಟ್ಟಿಗೆ ಮಾಡಿದಿರಾ ನಿರ್ವಹಿಸಿದಿರಾ ನಿಮ್ ಕೆಲಸನ ಅಂತ. ಒಂದು ಸಿನ ಎರಡು ದಿನ ಶೂಟ್ ಮಾಡ್ತಿದ್ವಿ, ಕೆಲವ್ ಹೇಳ್ಬಿಡ್ತಾರೆ ಒಂದ್ ದಿನದಲ್ಲಿ ಎರಡು ಸಿನ್ ಶೂಟ್ ಮಾಡ್ಬೋದು ಅಂತ, ನಂಗೆ ಆಗಲ್ಲ ಅದು ತುಂಬಾ ಕಷ್ಟ. ಯಾಕೆಂದ್ರೆ ಒಂದು ಸಿನ್ ಶೂಟ್ ಮಾಡ್ಕೊಂಡು ಎರಡೆರಡು ದಿನ ತಗೊಂತೀವಿ. ಒಂದು ಸಿನ ಒಂದ್ ಸಿನ್ ಶೂಟ್ ಮಾಡಿದ್ರೆ ಸೇಮ್ ಸಿನ್ ನೆಕ್ಸ್ಟ್ ಡೇ ಬಂದು ಹಂಗೆ ಶೂಟ್ ಮಾಡ್ತಿದ್ವಿ. ಯಾಕೆಂದ್ರೆ ಸರ್ ಹೋಗ್ತಿಲ್ಲ, ಇದು ರಿಯಾಕ್ಷನ್ ಪ್ರಾಬ್ಲಮ್ ಇದೆ, ಲುಕ್ ಕರೆಕ್ಟ್ ಆಗಿಲ್ಲ, ಏನೋ ಇನ್ನೊಂದು ನೋಡೋಣ. ಆತರ ಮಾಡಿ ನಮ್ ಸಿನಿಮಾ ಆಕ್ಚುಲಿ ಈ ತರ ಒಂದ್ ಒಳ್ಳೆ ಸಿನಿಮಾ ಅಂತ ಬಂದಿದ್ ಕನ್ನಡ. ಆಕ್ಚುಲಿ ಹೊಸಬ್ರ ಸಿನಿಮಾ ಈ ತರ ಬರುತ್ತೆ ಅಂದ್ರೆ ನಮ್ಗೊಂಥರ ಇವತ್ತು ಎಲ್ಲ ಈ ತರ ಬಂದ್ ಕುತ್ಕೊಂಡಿರೋದು ತುಂಬಾ ಖುಷಿ ಆಗುತ್ತೆ. ಸೂಪರ್. ಸೊ ಅದಕ್ಕೆ ಹೇಳಿದ್ರು ಈ ಚಿತ್ರದಲ್ಲಿ ನಿಮ್ ಪಾತ್ರನು ಕೂಡ ಪ್ರಮುಖನೇ, ಅದಕ್ಕೆ ನೀವು ಈ ಚಿತ್ರದ ಒಂದು ಪಾತ್ರಧಾರಿನೇ, ಅದ್ಭುತವಾದಂತಹ ಒಂದು ಕ್ಯಾಮ್ರಾ ವರ್ಕ್ ಅನ್ನ ನೀಡಿದಿರಾ. ಸೊ ಅದಕ್ಕೆ ಅದ್ಭುತವಾಗಿ ನಮ್ಮ ಪ್ರೇಕ್ಷಕರ ಮುಂದೆ ಅಷ್ಟೊಂದು ಅದ್ಭುತವಾಗಿ ಮೂಡ್ ಬರೋದಕ್ಕೆ ನೀವೇ ಪ್ರಮುಖವಾದ ಕಾರಣ ಅಂತೇಳಿ ಹೇಳ್ಬೋದು. ಸೊ ಭೀಮರ್ಷಿ ಅವರನ್ನ ಕೂಡ ಮಾತನಾಡಿಸೋಣ, ಅವರ ಕ್ಯಾರೆಕ್ಟರ್ ಬಗ್ಗೆ ಕೂಡ ಕೇಳೋದಿದೆ. ಸೊ ಈ ಒಂದು ಪಾತ್ರವನ್ನ ನಿರ್ವಹಿಸಿದ್ದಾರೆ ಅವರು, ಆ ಪಾತ್ರವನ್ನ ಹೇಗ್ ನಿರ್ವಹಿಸಿದ್ದಾರೆ ಅಂತಂದ್ರೆ ತುಂಬಾ ಮುಳುಗೋಗ್ಬಿಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಮುಳುಗೆ ಹೋಗಿದ್ದಾರೆ ಅವರು, ಸ್ವಲ್ಪ ಅವರನ್ನ ಹೊರಗಡೆ ಕರ್ಕೊಂಡು ಬರೋಣಂತೆ. ಅದಕ್ಕೂ ಬದಲು ರಾಮ ರಾಮರೇ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್.